ನೋಡಿ, ನಾವು ಯಾವ ವ್ಯಕ್ತಿಗಳಿಗೆ ಟೀಕೆ ಮಾಡಲ್ಲ. ನಮ್ಗೆ ಹೇಳಿದ್ವಿ ಹಿರಿಯರ ಬಗ್ಗೆ ಗೌರವ ಇದೆ. ಆದರೆ ಅಧಿವೇಶನ ಇದು ಕೇವಲ BJP ಕಾಂಗ್ರೆಸ್ JDS ಶಾಸಕ ಸ್ವತ್ತಲ್ಲ, ಸದನ ಚಿಂತಕರ ಚಾವಡಿ. ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ. ಪ್ರತಿಪಕ್ಷದವರು ಸದನವನ್ನು ಹಾಳು ಮಾಡಬಾರ್ದು, ಪಾಲ್ಗೊಳ್ಳಿ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ, ಕ್ಷಮೆ ಕೇಳಲ್ಲ. ಯಾರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿಯವರಿಗೆ ಅವಮಾನ ಮಾಡಿರ್ತಾನೆ? ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರು, ಇದೇ ಕಾಂಗ್ರೆಸ್ನವ್ರು ತಾನೇ? ವೀರ ಸಾವರ್ಕರ್ಗೆ ಅವಮಾನ ಮಾಡಿದ್ದಾರು, ಇದೇ ತಾನೇ? ಏನು ದೊರೆಸ್ವಾಮಿ ಅಂದ ತಕ್ಷಣ ಏನು ಇವರೇನು ಇದ? ಸ್ವತಂತ್ರ ಹೋರಾಟಗಾರರಾಗಿದ್ದರೆ ಈ ರೀತಿ ಹುಚ್ಚುಚ್ಚಾದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ದೊರೆಸ್ವಾಮಿಯವರು ನಾಲಿಗೆ ಹಿಡಿತ ಮಾತಾಡಬೇಕು, ಗೌರವಿಸ್ತೀವಿ. ನಾನು ಏನು ಬೇಕಾದ ಮಾತು ಸಹಿಸೋಕ್ಕಾಗುತ್ತಾ? ಅವರು ನಿಜವಾಗ್ಲೂ ಸ್ವತಂತ್ರ ಹೋರಾಟಗಾರ ರೀತಿ ಮಾತಾಡ್ತಿಲ್ಲ. ಕಾಂಗ್ರೆಸ್ಸು JDSನ ನಕಲಿ ಸ್ವತಂತ್ರ ಹೋರಾಟಗಾರ ಏಜೆಂಟ್ ಅಂತ ಇದನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ನಿಮ್ಮ ಪ್ರಕಾರ ಮೋದಿ ಬಗ್ಗೆ ಮಾತಾಡೋದ್ರೆ ದೇಶ ವಿರೋಧಿಗಳು, ದೇಶ ದ್ರೋಹಿಗಳಾಗ್ತಾರೆ? ದೇಶದ ಪ್ರಧಾನಮಂತ್ರಿಗಳು ಬೇರೆ BJP ಕಾಂಗ್ರೆಸ್ ಅಲ್ಲ, ಈ ದೇಶದ 130 ಕೋಟಿ ಜನರ ಪ್ರಧಾನಮಂತ್ರಿಗಳವರು. ಆದ್ವಿ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾರಲ್ಲ, ಇವತ್ತು ಸಂವಿಧಾನ ದಿವಸ. ಸಂವಿಧಾನ ದಿವಸ ಪ್ರತಿಭಟನೆ ಮಾಡ್ತಾರಂದ್ರೆ ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಗೊತ್ತಾಗುತ್ತೆ. ಅಂಬೇಡ್ಕರ್ ವಾದವನ್ನು ಪ್ರತಿಪಾದನೆ ಮಾಡಿದ್ರು, ಯಾರು ಅಂಬೇಡ್ಕರ್ನ ಸೋಲಿಸಿದ್ರು, ಯಾರು ಅಂಬೇಡ್ಕರ್ ಅವರಿಗೆ ಅಗೌರವನ್ನು ತೋರಿಸಿದ್ರು, ಅವಮಾನ ಮಾಡಿದ್ರು ಗೊತ್ತಾಗುತ್ತಲ್ಲ. ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಸಂವಿಧಾನ ಸಲ ಪಾಲ್ಗೊಂಡು ಅಧಿವೇಶನದೊಳಗಡೆ ಯಾರು ಏನು ಮಾತಾಡಿದ್ರು ಅಂಬೇಡ್ಕರ್ ಬಗ್ಗೆ? ಅದೇ ಒಂದು ನಿಮಿಷ, ಅಂಬೇಡ್ಕರ್ ನೋಡಿ, ಅಂಬೇಡ್ಕರ್ ಬಗ್ಗೆ ಯಾರೇನು ಮಾತಾಡಿದರೆ, ದೊರೆಸ್ವಾಮಿ ಬಗ್ಗೆ ಏನು ಮಾತಾಡಿದ್ರೆ, ಎಲ್ಲವೂ ಚರ್ಚೆ ಆಗ್ಬೇಕಲ್ಲ. ಇನ್ನು ಮೋದಿಯವ್ರ ಬಗ್ಗೆ ಆಯಿತು, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಮತ್ತು JDSನವರಿಗೆ ಗಡಿ ಬಾರ್ಡರ್ನಲ್ಲಿ 100 ಜನ ಅಲ್ಲ 1000 ಜನ ಯೋಧರು ಹತ್ಯೆ ಆಗ್ತದಲ್ಲ, ಅದ್ರ ಬಗ್ಗೆ ತುಡಿ ಬಿಚ್ಚದ ದೊರೆಸ್ವಾಮಿ? ಹಾಂ, ಪಾಕಿಸ್ತಾನ ಜಿಂದಾಬಾದ್ರ ಬಗ್ಗೆ ಬೆಂಬಲ ಕೊಡ್ತಾರಲ್ಲ ದೊರೆಸ್ವಾಮಿ, ನಾಚಿಕೆ ಆಗ್ಬೇಕಲ್ಲ. ಇವರಿಗೆ ವಯಸ್ಸೆಷ್ಟು ಅವರಿಗೆ? ಆದ್ರೆ ವಯಸ್ಸಾಗಿದಾಗ ಅಂತ ತಕ್ಷಣ ಏನು ಬೇಕಾದ್ರೂ ಮಾತಾಡ್ಬೋದಾ? ಸಹಿಸಕ್ಕಲ್ಲ. ಒಂದು ಆಟದಿಂದಾಗಿ ಜನಸಾಮಾನ್ಯರ ಜ್ವಲಂತ ಸಮಸ್ಯೆಗಳು ನೋಡಿ, ನಾವು ಗೌರವಿಸ್ತೀವಿ, ಪ್ರತಿಪಕ್ಷದ ಸಹಕಾರವನ್ನು ಕೇಳ್ತೀವಿ, ನಮಗೆ ಅಟಮಾರಿ ಧೋರಣೆ ಇಲ್ಲ. ಆದರೆ ಮೊದಲು ಯಾರು ಅಂಬೇಡ್ಕರ್ಗೆ, ಪ್ರಧಾನಮಂತ್ರಿಗಳಿಗೆ, ವೀರ ಸಾವರ್ಕರ್ಗೆ ಅವಮಾನ ಮಾಡಿದ್ರಲ್ಲ, ಇವತ್ತೇನು ಒಳಗಡೆ ಪಟ್ಟಿಡ್ತಾರಲ್ಲ. ಜೊತೆಗೆ ರಾಹುಲ್ ಗಾಂಧಿ ಎಷ್ಟು ಕೇಸ್ ಇದೆ? 2 ಜಾಮೀನು ಮೇಲೆ ಹೊರಗಡೆ ಇಲ್ವಾ? ಇವರು ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಸುಪುತ್ರ, ಪಲಾಯನವಾದಿ, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಟ್ಟುಕೊಟ್ಟಿದ್ದ ಪಲಾಯನವಾದಿ, ಅಂಥವರ ನೇತೃತ್ವದಲ್ಲಿ ಇವರು ಇದಲ್ಲ, ಇವರಿಗೆ ನಾಚಿಕೆ ಮಾನ ಮರಿದಿದೆ ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ.